ನಮಸ್ತೆ. ಸೌಜನ್ಯ ವಿಚಾರದಲ್ಲಿ ನೀವು ಧರ್ಮಸ್ಥಳ ಕ್ಷೇತ್ರವನ್ನ ಹೊಡೆಯೋದಕ್ಕೆ ಧರ್ಮವನ್ನು ಹೊಡೆಯೋದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಉತ್ತರ? ಧರ್ಮಸ್ಥಳ ನನ್ನದು, ಅಣ್ಣಪ್ಪ ನನ್ನದು, ಮಂಜುನಾಥ ನನ್ನದು. ನಾನು ಅದನ್ನು ಉಳಿಸುವ ಪ್ರಯತ್ನ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಸೌಜನ್ಯಂದು ಉಪಸ್ಥಿತಿಯಲ್ಲ ಇಲ್ಲಿ ನನಗೆ ವಯಸ್ಸಾಗಿದ್ರಿಂದ 40 ವರ್ಷದಿಂದ ನಾನು ನೋಡಿದಂತ ಹೆಣ್ಣು ಮಕ್ಕಳು ಈಗ ಮುನ್ನಲೆಗೆ ಬಂದಂದದರಲ್ಲಿ ಈ ಉಳಿದು ಕರ್ಮಲತ ಅದು ಸೌಜನ್ಯಲ ಏಜ್ ಇದೆ ವೇದವಲ್ಲಿ ಕಾಣ್ತು ಅರಳೆ ಎಂಟಿ ಇದು ಸೌಜನ್ಯ. ಇದರ ಮಧ್ಯದಲ್ಲಿ ಸಾಧಾರಣ 14 ವರ್ಷದಿಂದ ಹಿಡಿದು 18 28 35 ವರ್ಷದ ಎಷ್ಟೋ ಹೆಣ್ಣುಮಕ್ಕಳನ್ನು ಇದೇ ರೀತಿ ಏನು ಸೌಜನ್ಯನ ಬಾಡಿ ಸಿಕ್ಕಿದ್ದಾರೆ. ಸೌಜನ್ಯನ ಬಾಡಿ ಅದೇ ರೀತಿ ಸಿಕ್ಕಿ ಅದನ್ನು ಯಾವುದೇ ಪೋಸ್ಟ್ ಮಾರ್ಟಮ್ ಇಲ್ಲ, ಪೊಲೀಸ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ಯಾವುದಿಲ್ಲ, ಪೊಲೀಸ್ ನಾಯಿ ಇಲ್ಲ, ಏನಿಲ್ಲ, ಕೂತಾಕಿದ್ದಾರೆ. ಅದನ್ನು ನನಗೆ ಪೊಲೀಸ್ನವರು ಹೇಳಿದ್ರು ಮೊನ್ನೆ ಹೇಳ್ತಾರೆ ಪೊಲೀಸ್ ನಾವು ಬಂದು ಬೆಟ್ಟದ ಸಾಕ್ಷಿ ಇರ್ತಾರೆ. ಇಂಥದ್ದನ್ನೆಲ್ಲ ಇಟ್ಕೊಂಡು ನಾವು ಅಲ್ಲಿ ಅಣ್ಣಪ್ಪನನ್ನು ಮಂಜುನಾಥರನ್ನು ಪ್ರಶ್ನೆ ಮಾಡಬಹುದು. ಮಹೇಶ್ ಸಿಕ್ಕಿ ಅವರು ಮುಂದಿನ ಧರ್ಮಾಧಿಕಾರಿ ಹಾಕಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ನನ್ನ ಹಣೆ ಬರ ಯಾಕೆ ನೀವು ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾವ್ದಾದ್ರು ಪರ್ಸನಲ್ ಅಜೆಂಡಾ, ಪರ್ಸನಲ್ ವಿಷಯ ಯಾವ್ದಿಲ್ಲ, ಯಾವ್ದಿಲ್ಲ. ರಾಜಕೀಯಕ್ಕೆ ಬರುವಂತ ಇಲ್ಲಪ್ಪ. ನಾವು ನೋಡಿ, ನಾವು ಉಡುಪಿಯೋ, ನಾವಲ್ಲಿ ನಮ್ಮ 1968 ರಲ್ಲಿ ನಮ್ಮ ಅಪ್ಪ ಜಾಗ ತಗೊಂಡದ್ದು. ನಾನು ಆ ಜಾಗ ತಗೊಂಡ ಮೇಲೆ ನಾನು ಅಲ್ಲಿ ಹುಟ್ಟಿದ್ದು. ನಾವು ಮಕ್ಕಳಿರುವಾಗ ಅಲ್ಲಿ ಒಂದು ಕಠಿಣ ವೃದ್ಧ ಪರಮೇಶ್ವರಿ ಯಕ್ಷಗಾನದಲ್ಲಿ ಯಕ್ಷಗಾನ ಎಲ್ಲ ಮಾಡಿದ್ವಿ. ಅವಾಗ ವಿಜಯ ವೀರೇಂದ್ರ ಅವರ ಮುಖದ್ದು ಮೆರವಣಿಗೆಯಲ್ಲಿ ತುಂಬಾ ವಾದ್ಯಲ್ಲಿ ಹಿಡ್ಕೊಂಡು ಮೆರವಣಿಗೆಯಲ್ಲಿ ತರಿಸಿ ಇವ್ರಿಗೆ ಆತಿಥ್ಯ ಮಾಡಿದ್ದಾರೆ ಆ ಜಾಗದಲ್ಲಿ, ಮನೆ ಜಾಗದಲ್ಲಿ. ಮತ್ತೆ ಈಗೊಂದು ಈ ಸೌಜನ್ಯನ ಹೋರಾಟ ಆಗೋದಕ್ಕಿಂತ ಒಂದು 5-6 ವರ್ಷ ಹಿಂದೆ ಸಹ ಕೂಡ ನಾವು ಸಮಿತಿಗೆಲ್ಲ ಕಲೆಕ್ಷನ್ ಎಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅರ್ಧ ದಿವಸ ಅಲ್ಲೇ ಕೂತ್ಕೊಂಡು ಮತ್ತೆ 30 ಮಂದಿಗೆ ಹೋಗುದು, ಕಾಲಿಗೆಡ್ಡೆ ಬೀಳುವುದು, 2000 ರೂಪಾಯಿ ಕೊಡ್ತಾರೆ ಅಂತ ಮಾಡ್ತಿದ್ದೆವು ನಾವು. ಇತ್ತೀಚೆಗಷ್ಟೇ ಭರತ್ ಭಾಸ್ಕರ್ ನಾಯಕ್ ಎಸ್ಸಿ ದಲಿತ ಯುವಕರ ಮೇಲೆ ಒಂದು ಹಲ್ಲೆ ಆಯ್ತು, ಅದರಲ್ಲಿ ಮಹೇಶ್ ಶೆಟ್ಟಿ ಅವರು ಕೈವಾಡ ಇದೆ ಅಂತ ಹೇಳ್ತಾರೆ. ನಾವು ಪ್ರಶ್ನೆ ಮಾಡಿದಕ್ಕೆ ಮಹೇಶ್ ಶೆಟ್ಟಿ ಈ ಕಡೆ ಇರೋ ಹುಡುಗರಿದ್ರು ಅವ್ರ ಜೊತೆ ಅಂತ. ಸೊ ಹುಡುಗರು ಇದ್ದಿದ್ ಮಾತ್ರಕ್ಕೆ ಮಹೇಶ್ ಶೆಟ್ಟಿ ಅವರು ಎಸ್ಸಿ ಬರುತ್ತಲ್ವಾ ಅಂತ ಹೇಳ್ತಾರೆ. ಅದು ನಿಮ್ಮ ಒಂದು ದಕ್ಷಿಣ ಕನ್ನಡ ಪತ್ರಕರ್ತೆಯೋ ಅಂತ ಮಾಡಿದ್ರು. ನೋಡಿ, ಭಾಸ್ಕರ್ ನಾಯಕನ ಅವನು ಬೆಳಿಗ್ಗೆ ಎಲ್ಲೋ ಅವನ ಹೇಳಿಕೆ, ಅವನದ್ದೇ ಹೇಳಿಕೆ ನೋಡಿದ್ರು ನನ್ನ ಹತ್ರ ಈಗಲೂ ತೆಗೆದಿಟ್ಟಿದ್ದಾರೆ. ಅವನ ಹೇಳಿಕೆ ನೋಡಿ, ಬೆಳಿಗ್ಗೆ ಯಾರೋ ಅವನಿಗೆ ಕಾರು ಮಾಡಿ ಕೊಟ್ಟಿದ್ದಾರೆ. ಅವ್ನು ಗಂಜಿ ಗಿರಕ್ಕೆ ಎಲ್ಲ ತಿನ್ಲಿಕ್ಕೆ ಗತಿಯಿಲ್ಲ ಅವನಿಗೆ. ಅವನ ಅಪ್ಪಂದೆಲ್ಲ ಆಸ್ತಿ ಮಾರಿ ಈಗ ಗವರ್ಮೆಂಟ್ ಜಾಗದಲ್ಲಿ ಇದ್ದಾನೆ, ಪಟ್ಟ ಜಾಗ ಎಲ್ಲ ಮಾರಿ ತಿಂದು ತಿರುಗಿ ಆಗಿದೆ. ಬೆಳಿಗ್ಗೆ ಹೋಗಿದ್ದಾನಲ್ಲ, ಹೋಗಿ ಸಾಯಂಕಾಲ ಬಂದವನು ಕೂಡ ಅದೇ ದಾರಿಯಲ್ಲಿ ಹೋಗ್ಬೇಕಲ್ಲ. ಅವ್ನು ನಮ್ಮ ಮನೆ ದಾರಿಗೆ ಬರೋದು ಅಲ್ಲಿ ಮಾರ್ಗವೇ ಇಲ್ಲ ಅವನಿಗೆ. ಅವನು ಅಲ್ಲಿಗೆ ಬಂದದ್ದೇ ನಾವು ಅವನಿಗೆ ಓಡಿಸೋದಲ್ಲ. ಅಲ್ಲಿ ಹೋಗಿ ಅವತ್ತೆ ಮಧ್ಯಾಹ್ನ ಒಂದು ಹೆಂಗ್ ಬಂದಿತ್ತು, 2ನೇ ತಾರೀಕಿಗೆ 3ನೇ ತಾರೀಕು ಹೊರಟ ನಿಲ್ಲಿಸ್ಲಿಕ್ಕೆ. ಆ ಹೆಂಗ್ ಬಂದು ಎಲ್ಲಿಂದ ಇಲ್ಲಿ ನಮ್ಮ ಬೆಂಗಳೂರು ಸೈಡ್ ನಮ್ಮ ಅವಳು ಬಂದು ಕೇಳಿದ್ರೆ ಮಹೇಶ್ ಶೆಟ್ಟಿ ಬರ್ಲಿ ಅವನ ಗಾಡಿಗೆ ನಂಬರ್ ಇಲ್ಲ ಅಂತ ಹೇಳಿ ಅವಳೊಟ್ಟಿಗೆ ಸೇರ್ಕೊಂಡು ಇವ್ರು ಬಂದಿದ್ದಾರೆ. ನನ್ನ ಮನೆಯ ರಸ್ತೆ ಬೇರೆ, ಅವನ ಮನೆಯ ರಸ್ತೆ ಬೇರೆ. ಅವ್ರಿಗೆ ಎಲ್ಲಿಗೆ ಹಾಕಿ ಬಂದದ್ದು ಅಲ್ಲಿ ಯಾರಿಗೆ ಡೌಟ್ ಬಂತು ಹೆಂಗ್ ಸೇರ್ತಲ್ಲ ಮತ್ತೆ ಫೋಟೋ ಎಲ್ಲ ನೋಡಿದ್ರೆ ಕೆಲವರು. ಅದ್ರ ಜೊತೆಯಲ್ಲಿ ಇವನು ಇದ್ದಾನೆ, ಅಂದ್ರೆ ಇವನು ಇಲ್ಲಿ ಅವಳು ಅವನು ಅವಳು ಬೆಂಗಳೂರಿನವಳು. ಇವಳು ಮಧ್ಯಾಹ್ನ ಅಣ್ಣನಿಗೆಲ್ಲ ತುಂಬಾ ಬೈದಿದ್ದಾಳೆ, ಇವಳು ಹೋರಾಟದ ಗಾಡಿ ನಿಲ್ಲಿಸಿದ್ದಾಳೆ. ಇವರೊಟ್ಟಿಗೆ ಡೌಟ್ ಬಂತು, ಹೇಳ್ತಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಇವನು ಕುಡ್ಕ ಟೈಟ್ ಆಗಿ ಕುಡ್ತಿದ್ದಾನೆ. ಈ ಧರ್ಮಸ್ಥಳದ ಜನಗಳೆಲ್ಲ ನಮ್ ಒಳ್ಳೆ ಕೊಡ್ತಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಕಳಿಸಿದ್ದೆವು. ಆ ಹೆಂಗಸರ ಮಕ್ಕಳನ್ನ ನೋಟ್ ಮಾಡಿ ಅವಳ ಹೆಸರಿನಂತದ್ದು ಮೀನಾಕ್ಷಿ ಅಂತ ಹೇಳಿ ಅವಳದ ಎಡ್ರೆಸ್ ಎಲ್ಲ ತೆಗೆದಿದ್ದಾರೆ ಬೆಂಗಳೂರಲ್ಲಿ ಎಲ್ಲಿರೋದೆಲ್ಲ ತೆಗೆದಿದ್ದಾರೆ. ಅವಳು ಕೆಲಸ ಆಗಿತ್ತು, ಅವಳು ಕೂಡ ಎಷ್ಟಿ ಅವಳನ್ನು ಇದಕ್ಕೆ ಪ್ರಿಪೇರ್ ಮಾಡಿದ್ರು. 3ನೇ ತಾರೀಕಿನ ಹೋರಾಟವನ್ನು ನಿಲ್ಲಿಸ್ಲಿಕ್ಕೆ ಪ್ರಿಪೇರ್ ಮಾಡಿದ್ರು. ಇವನನ್ನ ಅದೇ ರೀತಿ ಮಾಡಿದ್ರು. ಇವನನ್ನ ಅಲ್ಲಿ ಹಿಡಿದ್ರು ಹೊಡೆದು ದಲಿತರೇ ಹೊಡೆದದ್ದು, ಯಾರು ನಮ್ಮ ಬೇರೆ ಜನ ಹೊಡೆದ್ರು ದಲಿತರೇ ಹೊಡೆದದ್ದು. ಆವತ್ತಲ್ಲಿ ನಾನು ಮನೆಯಲ್ಲಿ ನನ್ನ ಮೇಲೆ ಏನು ಅಂತ ಅವರು ಮನೆಗೆ ಬಂದು ಗಲಾಟೆ ಮಾಡಿ ಎಟ್ರಸಿಟಿ ಕೇಸ್ ಮಾಡೋದು ಇಲ್ಲದ್ರೆ ಮಾನಭಂಗ ಕೇಸ್ ಮಾಡಿ 3ನೇ ತಾರೀಕಿನ ವೇದಿಕೆಗೆ ನಾನು ಬರಬಾರ್ದು ಈ ರೀತಿಯಾಗಿದ್ದು ನಾಟಕ ಮಾಡಲಿಕ್ಕೆ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೇವೆ ಹರ್ಷೇಂದ್ರ ಹೆಗ್ಡೆ
ಮತ್ತು ಇನ್ನು ತುಂಬಾ ಮಂದಿ ಮೇಲೆ ಧರ್ಮಸ್ಥಳದವರು ಅವರು ಫೋರ್ಚುನರ್ ಗಾಡಿಯಲ್ಲಿ ಆ ಪೊಲೀಸ್ ನಾವು ಕಳಿತು ನಾನು ಹೇಳಿದಲ್ಲ ವೇದಿಕೆಯಲ್ಲಿ ಅದೇ ಸೀನ್ ಪೊಲೀಸ್ ನವನೇ ಕಳಿಸಿ ಅವರು ಆ ಕಡೆಯಿಂದ ಕರ್ಕೊಂಡು ಹೋಗಿ ಅವನನ್ನು ಅಡ್ಮಿಟ್ ಮಾಡಿಸಿ ಕಂಪ್ಲೇಂಟ್ ನಮ್ಮ ಮೇಲೆ ಕೊಟ್ಟರು ಇಲ್ಲಾದ್ರೆ ನಾವು ಅವನನ್ನು ಅವನು ಮಾಡಿದ ತಪ್ಪಿಗೆ ಅಲ್ಲಿ ಯಾರು ಈ ಕೊರಗ ಜನಾಂಗದವರು ಮನೆಯೊಳಗೆ ಹೋಗಿ ಒಂದು ಇಂಟರ್ನೆಲ್ ಇಟ್ಟಿದ್ರು ಅವರೆಲ್ಲ ಹೊಡೆದದ್ದು ಅವನಿಗೆ ಆದ್ರೆ ಅವನನ್ನು ಈ ಪೊಲೀಸ್ ಅಪ್ಪ ಕಳಿಸಿ ಆ ಕಡೆಯಿಂದ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಇಲ್ಲಾದ್ರೆ ಅವನನ್ನು ಅಲ್ಲಿ ಕೂರಿಸಿದ್ರು ಪೊಲೀಸ್ ಕರ್ಕೊಂಡು ಈ ಕೇಸಲ್ಲಿ ಹಾಕ್ತಿರ್ಲಿಲ್ಲ ದುರುದ್ದೇಶಪೂರ್ವಕವಾಗಿ ಮೊನ್ನೆ ಹೋರಾಟ ಅವರು ನಿಲ್ಲಿಸಬೇಕು ಅಂತ ಭಾಸ್ಕರ್ ನಾಯಕ್ ಅವರು ನಿಮ್ ಜೊತೆನೆ ಇದ್ದಂತವರು ನಿಮ್ಮ ಮನೆಯಲ್ಲೇ ತಿಳಿದಿರುವಂತವರು ಆದ್ರೆ ನಿಮ್ ಮೇಲೆ ಒಂದು ಆರೋಪ ಹೇಳ್ತಾರೆ ವೇಷವಾಗಿಕೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವನ ಮನೆಯಲ್ಲಿ ನಾಲ್ಕೈದು ಹುಡುಗಿಯರು ಇದ್ದಾರೆ ತಂಗಿಯವರು ಅಕ್ಕ ಅವರನ್ನ ಕೇಳಿ ನೀವು ಅಂತಾನ ಯಾರು ಭಾಸ್ಕರ್ ನಾಯಕನ ತಂಗಿ ಅಕ್ಕಂದಿರನ್ನು ಕೇಳಿ ಅವರ ಮನೆಯಲ್ಲಿ ಅಷ್ಟು ನಾವು ಅವನು ಇದ್ದು ಸಣ್ಣದಿಂದ ಕೂಡ ನಾವು ಒಂದು ಮನೆಯವರಾಗಿ ಇದ್ದದ್ದು ಅವನು ಎಷ್ಟೇ ಆದ್ರೂ ನಾನು ಭಟ್ಟ ಸಮುದಾಯ ಅಂದ್ರು ನಮ್ಮ ಮನೆಯವರಾಗೇ ಇದ್ದದ್ದು ನೀವು ಬೇಕಾದ್ರೆ ನೀವು ಬರ್ತಿರಾದ್ರೆ ಅವರ ಅವನ ತಂಗಿಯ ಅಕ್ಕನ ಮನೆಗೆಲ್ಲ ನಿಮ್ಮನ್ನು ಕಳಿಸ್ತೇನೆ ನಾನು ಬರೋದಿಲ್ಲ ನಾನು ಬರೋದಿಲ್ಲ ನೀವು ಹೋಗಿ ಮಾತಾಡಿ ಮಹೇಶ್ ಎಷ್ಟು ಜನ ಹೇಗೆ ಅಂತ ಸಾಕ್ಷಿ ಆಧಾರದೆಲ್ಲ ಇದ್ರೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಳ್ಳೋದ್ರೆ ಏನೋ ಸಾಕ್ಷಿ ಇದ್ದಿರಲ್ಲ ಎಫ್ಐಆರ್ ಮಾಡಿ ಒಂದು ಅಟ್ರಾಸಿಟಿ ಕೇಸ್ ನ ಸಿಎಸ್ಟಿ ಕಾಯ್ದೆ ಒಂದು ದುರುಪಯೋಗ ಮಾಡಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮಾರಾಟ ಆಗೋ ಬೆಳ್ತಂಗಡಿ ಸ್ಟೇಷನ್ ಮಾರಾಟ ಆಗಲಿಲ್ಲ ನಮ್ಮ ಡಿಎಸ್ಪಿ ತರೋಟ್ ಅವರು ಮಾರಾಟ ಆಗಿದೆ ಬಟ್ ಅದಕ್ಕೆ ತಕ್ಕಂಗೆ ಇಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಪಾಪ ನಮಗೆ ಏನೋ ಮೊನ್ನೆ ಹೋರಾಟದಲ್ಲಿ ಅವರು ಹೇಳಿದ್ದಾರೆ ನೋಡಿ ಮಹೇಶ್ ಶೆಟ್ಟಿ ಇರಲಿಲ್ಲ ಈ ಡಿಎಸ್ಪಿ ಅವರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ ಅರೆಸ್ಟ್ ಮಾಡು ಮೆಮೋ ಕೊಡ್ತೇನೆ ಸಸ್ಪೆಂಡ್ ಮಾಡಿದ್ದೇನೆ ಯಾರಿಗೆ ಸರ್ಕಲ್ ಗೆ ಮತ್ತು ಎಸ್ಎ ರಾಜ್ಯಾದ್ಯಂತ ಹೋರಾಟ ಆಗ್ತದೆ ಎಲ್ಲೆಲ್ಲಿ ಕಿಚ್ಚು ಹಿಡಿತದೆ ನಾವು ಅಂತೂ ಹೋಗುದಿಲ್ಲ ನೀವು ಬೇಕಾದ್ರೆ ರೈಟಿಂಗ್ ಅಲ್ಲಿ ಕೊಡಿ ಮೈ ಶೆಟ್ಟಿಯನ್ನು ಬಿಟ್ಕೊಂಡು ಬನ್ನಿ ರೈಟಿಂಗ್ ನಿಮ್ಗೆ ಕೊಟ್ಟ ಮೇಲೆ ನಾವು ಹೋಗ್ತೇವೆ ಅಂತ ಹೇಳಿ ಅವ್ರು ಹೋಗ್ಲೇ ಇಲ್ಲ ಬಂದದ್ದು ಇಲ್ಲ ಈ ತೋರಟ್ ಡಿಎಸ್ಪಿ ಅಧಿಕ ಪ್ರಸಂಗ ಇದೆ ಇತ್ತೀಚೆಗೆ ಅಷ್ಟೇ ಒಂದು ಲೈವ್ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ ವಿ ಟು ಕನ್ನಡ ನ್ಯೂಸ್ ನ ವಿ ಟು ಸೂರ್ಯ ಅವರು ರಾಜ್ಯನೇ ಬೆಚ್ಚಿ ಬೀಳುವಂತ ಸುದ್ದಿ ಇಷ್ಟರಲ್ಲೇ ಗೊತ್ತಾಗುತ್ತೆ ಸತ್ಯ ಹೊರಗಡೆ ಬರುತ್ತೆ ಅಂತ ಕೆಲವೊಂದು ಮಾಹಿತಿ ಒಂದು ಮೂರು ದಿವಸದಿಂದ ಬರ್ತಾ ಇದೆ ನಾನು ಅಲ್ಲಿನವಳೆ ಅಲ್ಲಿ ಬೆಂಗಳೂರಲ್ಲಿ ಇರೋಳೆ ಬೆಂಗಳೂರಲ್ಲಿ ತುಂಬಾ ಸದ್ದು ಆಗಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು 50 ಲಕ್ಷ ಸುಪಾರಿ ಕೊಟ್ಟಿದ್ದಾರೆ ವಿ ಟು ಸೂರ್ಯ ನಿಲ್ಬೇಕು ಅಂತ ನೀವು ಈ ತರ ಕೆಲಸ ಮಾಡಿದ್ದೀರ ಕಂಟ್ರಿ ಜನಗಳನ್ನು ಓಡಿಸುವುದು ಯಾಕೆ ಬೀದಿ ನಾಯಿಗಳಿಗೆ 50 ಲಕ್ಷ ಬೇಕು ನಿಮ್ಮ ಹೆಸರು ಹೇಳ್ಕೊಂಡು ಬಂದಿದ್ದಾರೆ ಅಲ್ಲ ಪ್ರೂಫ್ ಇರ್ಬೋದು ವಿಡಿಯೋ ಇರ್ಬೋದು ನಾನು ಕಳಿಸಿದ್ದಕ್ಕೆ ನಾನು ಓಡಿಸಲಿಕ್ಕೆ ನಂದು ಸುಬ್ಬರಿಗೆ ಏನು ಸಂಬಂಧ ಆತರ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾರೆ ನಮ್ಮ ಹತ್ರ ವಿಡಿಯೋ ಇದೆ ಸಾಕ್ಷಿ ಇದೆ ಆಧಾರವಿದೆ ಅಂತ ಹೇಳ್ತಾರೆ ನೋಡಿ ಸೌಜನ್ಯ ಹೋರಾಟ ಅಂದ್ರೆ ಇದು ಒಂದು ಶಕ್ತಿಯ ಹೋರಾಟ ಇದನ್ನು ಡ್ಯಾಮೇಜ್ ಮಾಡಲಿಕ್ಕೆ ಏನೇನೋ ಪ್ರಯತ್ನಗಳು ನಡೆದ್ರೆ ಈಗ ನೀವು ಉದಾಹರಣೆಗೆ ನೀವು ನೋಡಿದಿರಿ ಕಾರ್ಕಳದಲ್ಲಿ ಒಂದು ವಾರದಿಂದ ಸಾಯ್ತಾ ಇದ್ದಾರೆ ಕೆಲವು ಪಾಪಿಗಳು ಏನಾಯ್ತು ಏನಾದ್ರೂ ಒಂದು ಒಂದು ಎಳ್ಳಿನಷ್ಟು ಇಲ್ಲಿ ಪ್ರಾಬ್ಲಮ್ ಆಯ್ತು ಹೋರಾಟ ಇರ್ಲಿಕ್ಕೆ ಹುಡುಗರು ಹೇಳ್ತಿದ್ರು ಅಲ್ಲಿ ಮಾಡ್ತಾರೆ ಇದು ಮಾಡ್ತಾರೆ ಹೋರಾಟ ಏನಾದ್ರೆ ನಾನು ಹೇಳಿದೆ ಮೊನ್ನೆ ಇವರಿಗೆಲ್ಲ ಇಲ್ಲಿ ಹೋರಾಟ ಮಾಡೋದು ನೀವು ತಲೆ ಬಿಸಿ ಬೇಡ ಮಾಡಿದ್ರೆ ನಿಮ್ಗೆ ಭಕ್ತಿಯಿಂದ ಮಾಡಿ ಸೌಜನ್ಯ ಹೇಳೋರ ಭಕ್ತಿಯಿಂದ ಮಾಡಿ ಅದರಲ್ಲಿ ಇರುವುದು ಅಣ್ಣಪ್ಪ ಮತ್ತು ಮಂಜುನಾಥ ನಾವು ಅಲ್ಲ ಅವ್ರು ಮಾಡುವ ಹೋರಾಟ ಅವರ ಹೋರಾಟ ನೀವು ವೇದಿಕೆ ನಿರ್ಮಾಣ ಮಾಡಿ ಅಷ್ಟೇ ನಿಮ್ದು ಕೆಲಸ ಎಲ್ಲ ಸುಸೂತ್ರವಾಗಿ ನಡೆದುಕೊಂಡು ಇದು ನಮ್ದು ನಂಬಿಕೆ ಇದನ್ನು ಹಾಳು ಮಾಡ್ಲಿಕ್ಕೆ ಇವತ್ತು ವಿ ಟು ಸೂರ್ಯನಂತ ಅವರು ಎಷ್ಟು ಮಂದಿ ಬಂದ ಆಗುದಿಲ್ಲ ಇಲ್ಲ ಅಲ್ಲ ದುಡ್ಡು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ನಿಮ್ಮಂತವ್ರು ಮಾಡ್ಲಿಕ್ಕೆ ಆಗ್ತದ ಆಗುದಿಲ್ಲ ಆಗುದಿಲ್ಲ ಈ ಪಾಪಿಗಳು ಅದೇ ದಾರಿಯಿಂದ ಬಂದವರು ದುಡ್ಡಿಗೋಸ್ಕರ ಬಂದವರು ನೀವು ಅಲ್ಲ ನೀವು ಸಮಾಜದ ಏಳಿಗೆಗೋಸ್ಕರ ಬಂದವರು ಸಮಾಜಕ್ಕೆ ಸತ್ಯವನ್ನು ತಿಳಿಸಿದ್ರು ಮಾಧ್ಯಮದ ಉದ್ದೇಶ ಏನು ಮಾಧ್ಯಮದ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಸತ್ಯವನ್ನು ಹೇಳಬೇಕು ಜನಗಳಿಗೆ ತಿಳುವಳಿಕೆ ಕೊಡಬೇಕು ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಅಧರ್ಮವನ್ನು ಮೆಟ್ಟಿ ನಿಲ್ಬೇಕು ಇದು ಒಂದು ನಿಮ್ಮ ಪತ್ರಿಕಾ ರಂಗದ ಒಂದು ಉದ್ದೇಶ ರಾಜ್ಯಾಂಗ ಕಾರ್ಯಾಂಗ ಪತ್ರಿಕಾ ರಂಗ ಬೇರೆ ಬೇರೆ ಇದೆ ಅಲ್ಲ ಅದರಲ್ಲಿ ಒಂದು ಭಾಗ ನಿಮ್ದು ಇರುವಂತದ್ದು ಇಂತ ಕಳ್ಳರನ್ನು ಇಟ್ಕೊಂಡ್ರೆ ಈ ಪಾಪಿಗಳನ್ನು ಬ್ಲಾಕ್ ಮೇಲರ್ಸ್ ಇಟ್ಕೊಂಡ್ರೆ ಆಗ್ತದೆ ಅದು ಅವರು ಬ್ಲಾಕ್ ಮೇಲರ್ಸ್ ನಾನು ಆ ಅಣ್ಣಪ್ಪ ಎಷ್ಟು ಸತ್ಯ ನಿಶ್ಚಯಿಸಿದೆ ನಾವು ಇಂಥದ್ದು ಕೆಲಸ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಂಥದ್ದನ್ನು ಮಾಡೋದಾದ್ರೆ ಇವತ್ತೇನು ಅತ್ಯಾಚಾರ ರೇಪ್ ಅಂಡ್ ಗ್ಯಾಂಗ್ ರೇಪ್ ಮಾಡಿದಾರ ಅವ್ರು ಇಷ್ಟದಲ್ಲಿ ಯಾರು ಉಳಿತಿರ್ಲಿಲ್ಲ
ಅವರನ್ನು ರಕ್ಷಣೆ ಮಾಡಿದಂತ ಪಾಪಿಗಳಿದ್ದಾರಲ್ಲ ಏನಪ್ಪಣ್ಣ ಮಗು ಮಗು ನಾವು ಯಾರು ಉಳಿತಿರಲಿಲ್ಲ ಇಂತ ಒಂದು ಏನು ಬೀದಿ ಬಿಕಾರಿ ಆಗಿದ್ದಂತ ಒಂದು ಮಾಧ್ಯಮದವನಿಗೆ 50 ಲಕ್ಷ ದುಬಾರಿ ಕೊಡೋದಾದ್ರೆ ಆ ಖರ್ಚನ್ನ ಇಲ್ಲಿ ಮಾಡಿದ್ರೆ ಇವರನ್ನ ಎತ್ತಿ ಬಿಡ್ಲಿಕ್ಕೆ ಆಗುತ್ತೆ ಒಂದು ಹೆಸರು ಇರ್ತದೆ ಇದಿ ನಿಮ್ಮಂತ ನಿಮ್ಮಂತ ಹೆಣ್ಣುಮಕ್ಕಳು ಇವತ್ತು ನೀವೇನು ನನ್ನ ಅಪ್ಪ ಅಂತ ಕರೀತೀರ ಆ ನೋವು ನನಗೆ ಎಷ್ಟಾಗ್ತದೆ ಅಂತ ಹೇಳಿದ್ರೆ ಆ ಸಂಕಟ ಎಷ್ಟಾಗ್ತದೆ ಅಂತ ನಿಮಗೆ ಗೊತ್ತಿರುವಂತ ಅದಕ್ಕೆ ಹೇಳೋದು ರಾಜ್ಯಾದ್ಯಂತ ಎಲ್ಲಾ ಕಡೆ ಮಹೇಶ್ ತಿಮ್ಮರೆಡ್ಡಿ ಸರ್ 50 ಲಕ್ಷ ಸುಪಾರಿ ಕೊಟ್ಟಿದ್ದಾರೆ ಮೀಟು ಸೂರ್ಯನ ಎತ್ತಬೇಕು ವಿಡಿಯೋ ಇದೆ ಪ್ರೂಫ್ ಇದೆ ಅದಕ್ಕೆ ಡೈರೆಕ್ಟ್ ಆಗಿ ಬಂದು ಪ್ರಶ್ನೆ ಮಾಡಿ 50 ಸರ್ 50 ಲಕ್ಷ ಇಂತ ನಾಯಿಗಳಿಗೆ ಸುಪಾರಿ ಕೊಡುವಂತ ಈ ಅತ್ಯಾಚಾರಿಗಳು ಅವರನ್ನು ರಕ್ಷಣೆ ಮಾಡಿದವರು ನೀ ಎತ್ತು ಬಿಡ್ತೇನೆ ನಾನೇ ಎತ್ತು ಬಿಡ್ತೇನೆ ಎನಿವೇ ಸರ್ ಒಂದು ಹೆಣ್ಣಿಗಾಗಿ ಹೋರಾಟ ಮಾಡ್ತಾ ಇದ್ದೀರಾ ನಾಳೆ ದಿವಸ ನಮ್ಮಂತವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮಂತ ತಂದೆಯರು ನಿಂತ್ಕೊಳ್ತಾರೆ ನಮ್ಗೊಂದು ಧ್ವನಿ ಹಾಕಿ ನಿಂತ್ಕೊಳ್ತಾರೆ ಅಂತ ನಂಬಿಕೆ ಇದೆ ನಿಮ್ಮ ಹೋರಾಟ ಜಯ ಸಿಗಲಿ ನಾವು ಕೂಡ ನಿಮ್ ಜೊತೆ ಇರ್ತೀವಿ ಖಂಡಿತ ಖಂಡಿತ